ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ. ಸ್ತುತಿ ಕಲಿಸಿ ದೇವರೇ ಸ್ತೋತ್ರ, ಏಕ ದೇವರೇ ವಂದನೆ, ಏಕ ದೇವರೇ ಆರಾಧನೆ, ಏಕ ದೇವರೇ ಮಹಿಮೆ, ಏಕ ದೇವರೇ ಸ್ತುತಿ ಸ್ತೋತ್ರ, ಏಸುವೇ ಸ್ತುತಿ ಸ್ತೋತ್ರ, ಏಸುವೇ ಆರಾಧನೆ, ಏಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಏಸುವೇ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಏಸುವೇ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಏಸುವೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಏಸುವೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಏಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಏಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಏಸುವೇ ನನ್ನನ್ನು ಬಲಪಡಿಸಿರಿ, ಯೇಸುವೇ ನನ್ನನ್ನು ಬಲಪಡಿಸಿರಿ, ಏಸುವೇ ನನ್ನನ್ನು ಶಕ್ತಿಪಡಿಸಿರಿ, ಯೇಸುವೇ ನನ್ನನ್ನು ಶಕ್ತಿಪಡಿಸಿರಿ, ಯೇಸುವೇ ನನ್ನನ್ನು ನಿಮ್ಮ ಪ್ರೀತಿಯ ಪಥದಲ್ಲಿ ಮುನ್ನಡೆಸಿರಿ, ಯೇಸುವೇ ನನ್ನನ್ನು ನಿಮ್ಮ ಪ್ರೀತಿಯ ಪಥದಲ್ಲಿ ಮುನ್ನಡೆಸಿರಿ, ಯೇಸುವೇ ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ, ಯೇಸುವೇ ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ, ಯೇಸುವೇ ನನ್ನನ್ನು ನಿಮ್ಮ ಜ್ಞಾನದಿಂದ ತುಂಬಿರಿ, ಯೇಸುವೇ ನನ್ನನ್ನು ನಿಮ್ಮ ಜ್ಞಾನದಿಂದ ತುಂಬಿರಿ, ಯೇಸುವೇ ನನಗೆ ಜ್ಞಾನವನ್ನು ನೀಡಿರಿ, ಯೇಸುವೇ ನನಗೆ ನಿಮ್ಮ ಜ್ಞಾನವನ್ನು ನೀಡಿರಿ, ಯೇಸುವೇ ನನಗೆ ನಿಮ್ಮ ವಿವೇಕವನ್ನು ನೀಡಿರಿ, ಯೇಸುವೇ ನನಗೆ ನಿಮ್ಮ ವಿವೇಕವನ್ನು ನೀಡಿರಿ, ಯೇಸುವೇ ನನಗೆ ಪ್ರಾರ್ಥಿಸುವ ವರವನ್ನು ನೀಡಿರಿ,
ಯೇಸುವೇ ನನಗೆ ಪ್ರಾರ್ಥಿಸುವ ವರವನ್ನು ನೀಡಿರಿ. ಯೇಸುವೇ ನನಗೆ ಪ್ರೀತಿಸುವ ಹೃದಯವನ್ನು ನೀಡಿರಿ. ಯೇಸುವೇ ನನಗೆ ಪ್ರೀತಿಸುವ ಹೃದಯವನ್ನು ನೀಡಿರಿ. ಯೇಸುವೇ ನನಗೆ ಕ್ಷಮಿಸುವ ವರವನ್ನು ನೀಡಿರಿ. ಯೇಸುವೇ ನನಗೆ ಕ್ಷಮಿಸುವ ವರವನ್ನು ನೀಡಿರಿ. ಯೇಸುವೇ ನನಗೆ ಕರುಣಿಸುವ ವರವನ್ನು ನೀಡಿರಿ. ಯೇಸುವೇ ನನಗೆ ಕರುಣಿಸುವ ವರವನ್ನು ನೀಡಿರಿ. ಯೇಸುವೇ ನನ್ನನ್ನು ಆಶೀರ್ವದಿಸಿರಿ. ಯೇಸುವೇ ನನ್ನನ್ನು ಆಶೀರ್ವದಿಸಿರಿ. ಯೇಸುವೇ ನನ್ನನ್ನು ಸ್ಪರ್ಶಿಸಿರಿ. ಯೇಸುವೇ ನನ್ನನ್ನು ಸ್ಪರ್ಶಿಸಿರಿ. ಯೇಸುವೇ ನನ್ನ ಪಾಪಗಳನ್ನು ಕ್ಷಮಿಸಿರಿ. ಯೇಸುವೇ ನನ್ನ ಪಾಪಗಳನ್ನು ಕ್ಷಮಿಸಿರಿ. ಯೇಸುವೇ ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ಯೇಸುವೇ ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ಯೇಸುವೇ ನನಗೆ ದಯೆ ತೋರಿರಿ. ಯೇಸುವೇ ನನಗೆ ದಯೆ ತೋರಿರಿ. ಯೇಸುವೇ ನನ್ನ ಪಾಪದ ಪಥದಿಂದ ಬಿಡಿಸಿರಿ. ಯೇಸುವೇ ನನ್ನ ಪಾಪದ ಪಥದಿಂದ ನನ್ನನ್ನು ಬಿಡಿಸಿರಿ. ಯೇಸುವೇ ನನಗೆ ಪರಿಶುದ್ಧತೆಯನ್ನು ನೀಡಿರಿ. ಯೇಸುವೇ ನನಗೆ ಪರಿಶುದ್ಧತೆಯನ್ನು ನೀಡಿರಿ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯವನ್ನು ತುಂಬಿರಿ. ನಿಮ್ಮ ಭಕ್ತರ ಹೃದಯವನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ಪ್ರಜ್ವಲಿಸಲು. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿದೆ. ನವ ಜೀವನವನ್ನು ನೀಡಿರಿ. ನವ ಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಭೂಮಿಯು ಹೊಸದಾಗುವುದು. ಉಪವಿತ್ರಾತ್ಮರೇ ಬನ್ನಿರಿ. ಉಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಬಲಪಡಿಸಲು ಬನ್ನಿರಿ. ನನ್ನನ್ನು ಬಲಪಡಿಸಲು ಬನ್ನಿರಿ. ಉಪವಿತ್ರಾತ್ಮರೇ ಬನ್ನಿರಿ. ಉಪವಿತ್ರಾತ್ಮರೇ ಬನ್ನಿರಿ. ಎಲ್ಲ ಭಾರದಿಂದ ಬಿಡುಗಡೆ ಕೊಡಿರಿ. ಎಲ್ಲ ಭಾರದಿಂದ ಬಿಡುಗಡೆ ಕೊಡಿರಿ. ಉಪವಿತ್ರಾತ್ಮರೇ ಬನ್ನಿರಿ. ಉಪವಿತ್ರಾತ್ಮರೇ ಬನ್ನಿರಿ. ಈ ಲೋಕದ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಿರಿ. ಈ ಲೋಕದ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಿರಿ. ಅಪಾ ತಂದೆಯೇ ಸ್ತೋತ್ರ. ಅಬ್ರಹಾಮನ ದೇವರೇ ಸ್ತೋತ್ರ. ಅಬ್ರಹಾಮನ ದೇವರೇ ಸ್ತೋತ್ರ. ಇಸಾಕಿನ ದೇವರೇ ಸ್ತೋತ್ರ. ಇಸಾಕಿನ ದೇವರೇ ಸ್ತೋತ್ರ. ಯಾಕೋಬಿನ ದೇವರೇ ಸ್ತೋತ್ರ. ಯಾಕೋಬಿನ ದೇವರೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹೃದಯಪೂರ್ವಕವಾಗಿ ಒಮ್ಮನಸ್ಸಿನಿಂದ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿದ್ದೇವೆ. ಪ್ರಿಯರೇ, ನಾವು ಮಾಡುವಂತಹ ಪ್ರಾರ್ಥನೆ ಕೇವಲ ಶಬ್ದವಲ್ಲ, ಶಕ್ತಿ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರನ್ನ ಕಾಣಬೇಕು. ನಮ್ಮ ಮುಂದೆ ಇರುವಂತಹ ಯಾವುದೇ ವ್ಯಕ್ತಿಗಳನ್ನಲ್ಲ. ಬೆಳಗಿನ ಸುಪ್ರಭಾತದಲ್ಲಿ ನಾವು ದೇವರನ್ನ ದೃಷ್ಟಿಸುತ್ತಾ ಇದ್ದೇವೆ. ಆ ದೇವರ ಮಹಿಮೆಯನ್ನ ನಾವು ಕಾಣುತ್ತಾ ಇದ್ದೇವೆ. ಆ ಪ್ರಭುವಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ, ಆರಾಧನೆಯನ್ನು ಸಲ್ಲಿಸುವ ಸಮಯ, ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸುವ ಸಮಯ.
ದೇವರು ನಮಗೆ ಮಾಡಿದಂತಹ ಎಷ್ಟೋ ಮಹತ್ ಕಾರ್ಯಗಳು ನಮ್ಮ ಮುಂದೆ ಇದೆ. ಕ್ಷಣ ಕ್ಷಣದಲ್ಲಿಯೂ ದೇವರು ನಮ್ಮೊಡನಿದ್ದು ನಮಗೆ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ದೇವರ ಕರುಣೆ, ದೇವರ ಪ್ರೀತಿ ಅನಂತವಾದದ್ದು. ಅನಂತವಾದ ಪ್ರೀತಿಯಲ್ಲಿ ನಾವು ನೆಲೆಯಾಗಿದ್ದೇವೆ. ದೇವರು ನಮಗೆ ಮಾಡಿದ ಉಪಕಾರಗಳನ್ನು ಸ್ಮರಿಸಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಿನ್ನೆ ದಿನದಲ್ಲಿ ನಮಗೆ ಎಷ್ಟೋ ಆಂತರಿಕ ಗಾಯಗಳು ಇದ್ದಿರಬಹುದು. ರಾತ್ರಿ ಮಲಗುವಾಗಲೂ ಏನಾದರೂ ಹೋರಾಟಗಳಿದ್ದಿರಬಹುದು. ಅವೆಲ್ಲವನ್ನ ಪ್ರಭುವಿಗೆ ಸಮರ್ಪಿಸೋಣ. ನಮ್ಮನ್ನು ನೋಯಿಸಿದವರು, ನಮ್ಮನ್ನು ವೇದನೆಗೆ ಒಳಪಡಿಸಿದವರು, ಅವಮಾನಪಡಿಸಿದವರು ಯಾರೇ ಇದ್ದರೂ ಅವರನ್ನು ಸಮರ್ಪಿಸೋಣ. ನಮ್ಮನ್ನು ಪ್ರೀತಿಸಿದವರು ನಮ್ಮ ಮುಂದೆ ಇದ್ದಾರೆ. ನಮಗೆ ಸಹಾಯ ಮಾಡಿದವರು ನಮ್ಮ ಮುಂದೆ ಇದ್ದಾರೆ. ನಮ್ಮನ್ನು ದ್ವೇಷಿಸಿದವರು ನಮ್ಮ ಮುಂದೆ ಇದ್ದಾರೆ. ನಮಗೆ ಉಪಕಾರ ಮಾಡಿದವರು ನಮ್ಮ ಮುಂದೆ ಇದ್ದಾರೆ. ಅವರೆಲ್ಲರನ್ನ ಹೆಸರಿಡಿದು ಸಮರ್ಪಿಸಿ ಅವರ ಆಶೀರ್ವಾದ ಹೊಂದುವಂತೆ ಪ್ರಾರ್ಥಿಸೋಣ. ನಾವು ಪಾಪ ಮಾಡಿದ್ದೇವೆ ದೇವರ ಮುಂದೆ. ನಾವೆಲ್ಲರೂ ಪಾಪಿಗಳೇ. ಯೋಚನೆಯಿಂದ, ವಾಕ್ಯದಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ನಾವು ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ. ದೇವರಿಗೆ ಅವಿಧೇಯರಾಗಿ ನಾವು ನಡೆದಿದ್ದೇವೆ. ಎಲ್ಲ ಪಾಪಗಳನ್ನ ಪ್ರಭುವಿನಡಿ ನಾವು ಸಮರ್ಪಿಸಿಕೊಳ್ಳೋಣ. ನಮ್ಮ ಪಾಪಗಳಿಗೆ ಹೃದಯಾಂತರಾಳದಲ್ಲಿ ಕ್ಷಮೆಯಾಚಿಸೋಣ. ನಾವು ಪಾಪಿ ಎಂದು ದೇವರ ಮುಂದೆ ಒಪ್ಪಿಕೊಳ್ಳೋಣ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪಾ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ಸ್ವಾಮಿ ನಮ್ಮೊಬ್ಬೊಬ್ಬರನ್ನು ಮತ್ತಾಂಧ ವಸ್ತಿಯಲ್ಲಿ ಹೆಸರಿಡಿದು ಕರೆದಕ್ಕಾಗಿ ಸ್ತೋತ್ರಪ್ಪ. ಸ್ವಾಮಿ ಯೇಸುವೇ, ನಮ್ಮನ್ನು ಪ್ರೀತಿಸಿ ನಿಮ್ಮ ಅಂಗೆಯಲ್ಲಿ ಚಿತ್ರಿಸಿಕೊಂಡು ಇಂದು ನಮ್ಮನ್ನು ಕಾದು ಸಂಭ್ರಮಿಸಿದಂತಹ ನನ್ನ ಒಡೆಯನೆ, ನಿನಗೆ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಮ್ಮೊಬ್ಬೊಬ್ಬರನ್ನು ಈ ಬೆಳಗಿನ ಸಮಯದಲ್ಲಿ ಹೆಸರಿಡಿದು ಇಡೀ ವಿಶ್ವದ ಮಾನವ ಕೋಟಿ ಕುಲಕ್ಕಾಗಿ ಪ್ರಾರ್ಥಿಸುವಂತಹ ವರದಾನವನ್ನು ನಮ್ಮೊಬ್ಬೊಬ್ಬರಿಗೂ ಧಾರಾಳವಾಗಿ ಅನುಗ್ರಹಿಸಿ ಕೊಟ್ಟಿದ್ದಿರಲಪ್ಪ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಈ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರ ಮೇಲೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪವನಾತ್ಮರ ಅಭಿಷೇಕದಿಂದ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ.
ಅಂದು ಪಂಚಶತಮ ಹಬ್ಬದಿಂದ ಪ್ರೇಷಿತರ ಮೇಲೆ ಕೆನ್ನಾಲಿಗೆ ರೂಪದಲ್ಲಿ ವಿಂಗಡ ವಿಂಗಡವಾಗಿ ಇಳಿದು ಬಂದ ಪವಿತ್ರ ಆತ್ಮರೇ, ಈ ಬೆಳಗಿನ ಸಮಯದಲ್ಲಿ ನನ್ನೆಲ್ಲರ ಮೇಲೆಯೂ ವಿಂಗಡ ವಿಂಗಡವಾಗಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತದಲ್ಲಿ ಮಾಡಿದಂತ ಸಕಲವಾದ ಉಪಕಾರಗಳಿಗಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಏಕ ತಂದೆ ತಾಯಿ ನನ್ನನ್ನು ಕೈ ಬಿಟ್ಟರೆ ನಾನು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ವಚನದಲ್ಲಿ ದುಡಿದಂತ ನನ್ನ ಆತ್ಮನೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಇಸುವೆ ಇವ ಸ್ವಾಮಿ ಮುಂದೆ ಬರುವಂತ ಎಲ್ಲ ಕೇಡುಗಳಿಂದಲೂ ಮಾರಕವಾದ ರೋಗದಿಂದ ದುರ್ಮರಣಗಳಿಂದಲೂ ಕಾದು ಸಂರಕ್ಷಿಸುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯದಂತೆ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ವಿಶ್ವಾಸದಲ್ಲಿಯೂ ಸ್ವಾಮಿ ನಾವು ಸೋತು ಬಿದ್ದು ಹೋಗದಂತೆ ಇವ ನಾವು ಪ್ರಾರ್ಥಿಸುವಂತ ಬಲವನ್ನು ಹೊಂದುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಇವ ನನ್ನ ಪ್ರಾರ್ಥನೆ ತಂಡದ ನನ್ನ ಸಹೋದರ ಸಹೋದರಿನ ಈ ಬೆಳಗಿನ ಸಮಯದಲ್ಲಿ ಆಶೀರ್ವದಿಸಿ ಅನುಗ್ರಹಿಸಿ ದೈವ ಕೃಪೆಯನ್ನು ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದು ವಿಶೇಷ ಸ್ವಾಮಿ, ನಮ್ಮ ರೊಸಾರಿಯ ಬ್ರದರನ್ನು ಅವರಿಗೆ ದಾನವಾಗಿ ನೀಡಿದಂತೆ ಎರಡು ಮಕ್ಕಳನ್ನು ಅವರ ಪತ್ನಿಯನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ಆಶೀರ್ವದಿಸಿ ಅನುಗ್ರಹಿಸಿ ಆ ಮಗನ ಎಲ್ಲ ಯೋಜನೆಗಳು ಫಲಭರಿತವಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಆ ಮಗನಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಶಾಂತಿ ಸಮಾಧಾನ ನಿನ್ನ ಪ್ರೀತಿಯಲ್ಲಿ ಬೆಳೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪಾಯಿಸುವೆ ಯಾರೆಲ್ಲರೂ ನಿನ್ನನ್ನು ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡುವುದಿಲ್ಲ ಎಂದು ಹೇಳಿದಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಾಯಿ ಗರ್ಭದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಭೂಮಿಯನ್ನು ಆಕಾಶವನ್ನು ಸೃಷ್ಟಿ ಮಾಡಿದ ಆತನೇ ಸ್ತೋತ್ರ ರಾಜ್ಯ. ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಆಕಾರವೋ ಲಾಕಾರವೋ ನಾನೇ ಎಂದು ವಚನದಲ್ಲಿ ನುಡಿದಂತ ನನ್ನ ರಾಜ್ಯಾಧಿರಾಜನೇ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬ ಪ್ರೇರಣೆ ನಮ್ಮೆಲ್ಲರಿಗೂ ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ಅಪ್ಪ ಯೇಸು ದುಃಖಿತಲ್ಲಿರುವಂತ ಎಲ್ಲ ಕುಟುಂಬಗಳಿಗಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಸ್ವಾಮಿ ನೂರಷ್ಟು ಸಂಭಾವನೆ ಪಡೆಯುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಂದು ಕುರಿ ತಪ್ಪಿ ಹೋದರೂ ಹುಡುಕಿ ತರುವಂತ ದೇವರು ನೀನಾಗಿದ್ರಲ್ಲಪ್ಪ, ಅದಕ್ಕಾಗಿ ನಿನಗೆ ಕೋಟಿ ಅನು ಕೋಟಿ ಸ್ತೋತ್ರ ಸ್ವಾಮಿ. ನಾವು ತಪ್ಪಿ ಹೋದಂತ ಕುರಿಗಳನ್ನು ಮತ್ತೆ ಒಂದುಗೂಡಿಸಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬಲಪಡಿಸಿ ಅನೇಕ ಲೋಕದ ಕಾರ್ಯಗಳಿಗಾಗಿ ಪ್ರಾರ್ಥಿಸುವಂತೆ ನಿನ್ನ ಸೇವೆಯನ್ನು ಮಾಡುವಂತೆ ನಿನ್ನ ವಾಕ್ಯದಂತೆ ಜೀವಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಸನ್ನಿಧಾನದಲ್ಲಿ ಸೇರಿ ಸ್ವಾಮಿ ಅದು ಇಮ್ಮಡಿಯಾಗಿ ಪ್ರತಿಫಲವನ್ನು ಹೊಂದುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಅಭಿಷೇಕದಿಂದ ನಮ್ಮ ಪ್ರಾರ್ಥನೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಲಪಡಿಸಿ ಆಕಾಶವನ್ನು ತೆರೆದು ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪರಿಶುದ್ಧ ಪೂಜೆ ಕನ್ಯಾ ಮನೆ ಮನೆಯವರು ಪ್ರತಿದಿನ ಪ್ರಾರ್ಥಿಸುವಂತಹ ಪ್ರಾರ್ಥನೆಯಲ್ಲಿ ನಿಮ್ಮ ಮಗನ ಮೂಲಕ ಅನೇಕ ರೀತಿಯ ಕೋರಿಕೆಗಳನ್ನು ಬೇಡಿ ಕೊಡಿಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ವರದಾನಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಪ್ರೀತಿಯ ಜೀವನದೊಡೆಯೇ ಆಮೇನ್ ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ.
ನನ್ನ ಬಾಳಿಗೆ ಸೇರಳೇ ದೇವಾಕ್ಯ ಸಾರಲು ನೀನೆ ಸೇರಳೆ ಸ್ನೇಹಾಸ್ತ ಚಾಚಲು ನೀನೆ ಸೇರಳೆ ಜಗದಿನಂತೆ ಬಾಳಲು ನಿನಗೆ ಸಾಕಿಯಾಗಲು ನೀನೆ ಸೇರಣೆ ನೀನೆ ಸೇರಣೆ ಯೇಸುವೆ ತನ್ನ ಬಾಳಿಗೆ ನೀನೆ ಸೇರಣೆ. ಪ್ರಭುವನ್ನ ಆರಾಧಿಸೋಣ, ಪ್ರಭುವನ್ನ ಮಹಿಮೆ ಪಡಿಸೋಣ. ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ಶರೀರದಿಂದ, ವಿಶ್ವಾಸದಿಂದ ಆ ಪ್ರಭುವನ್ನು ಘನಪಡಿಸೋಣವೇ. ಹಾಲೆಲೂಯಾ, 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 ಹಾಲ 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 ಓ ಹಾಲ 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 ಇಸುವೆ ಸ್ತೋತ್ರ 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 ಇಸುವೆ ವಂದನೆಗಳಿಸುವೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಈ ಬೆಳಗಿನ ಸುಪ್ರಭಾತಕ್ಕಾಗಿ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಉಜ್ಜೀವದಾಯಕರಾದ ಸ್ವಾಮಿ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಕರುಣಾಳುಕರ್ತರಾದ ಸ್ವಾಮಿ ಸ್ತೋತ್ರ ಸ್ವಾಮಿ. ಓ ಅನಂತ ತಂದೆಯಾದ ಸ್ವಾಮಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆ 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 ಹಾಲ 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 ಓ ಶರರ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 ರ
ಪಿತಾವಾದ ಹಾಲೆಲೂಯ 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 ಓ ಹಾಲ 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 ಓ ಹಾಲ 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 ಓ ರ ಬಿರ 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 ಯಶ್ವೇ ನಾನಿಮನ ಆರಾಧಿಸುತ್ತೇನೆ ಯಶ್ವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ಅಪ ತಂದೆಯೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ಯಶ್ವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ರಾಜಾದಿ ರಾಜನೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ಕರುಣಾಳು ಕರ್ತರೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಓ ಜೀವಂತ ದೇವರೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಓ ಅಪ ತಂದೆಯೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಓ ಕರ್ತರೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಲ 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 ಓ ಸ್ತೋತ್ರ 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 ಓ ಸ್ತೋತ್ರ 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 ಓ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಲ 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 ಓ ಹಲ 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 ಓಹಿಸುವೇ ಸ್ತೋತ್ರ 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 ಓಹಿಸುವೇ ಸ್ತೋತ್ರ 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 ಓಹಿಸುವೇ ಸ್ತೋತ್ರ 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 ಓ ರಾಜರೇ ಸ್ತೋತ್ರ 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 ಓ ದೇವರೇ ಸ್ತೋತ್ರ 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 ಓ ಪರಿಶುದ್ಧಾತ್ಮರೇ ಸ್ತೋತ್ರ 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 ಸ್ತೋತ್ರ
ಓ ಕರುಣೆಯ ಕರ್ತರೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಜೀವದಾತರೆ ಸ್ತೋತ್ರ 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 ಸ್ತೋತ್ರ. ಪಾಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಹಾಲಿರಿಯ 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 ಓ ಹಾಲಿರಿಯ 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 ಹಾಲಿರಿಯ ಹಲ 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 ಓ ಹಲ 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 ಓ ಹಲ 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 ಸ್ತೋತ್ರ 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 ಇಸ್ವೇ ಸ್ತೋತ್ರ 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 ಇಸ್ವೇ ವಂದನೆ ಇಸ್ವೇ ವಂದನೆ ಇಸ್ವೇ ವಂದನೆ ಇಸ್ವೇ ಆರಾಧನೆ ಇಸ್ವೇ ಆರಾಧನೆ ಇಸ್ವೇ ಆರಾಧನೆ ಇಸ್ವೇ ಸ್ತುತಿ ಸ್ತೋತ್ರ ಮಹಿಮೆ ಇಸ್ವೇ ಸ್ತುತಿ ಸ್ತೋತ್ರ ಮಹಿಮೆ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲ 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 ಓ ಹಾಲ 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 ಓ ಹಾಲ 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 ಓ ಹಾಲಿರಿಯ 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 ಓ ಸ್ತೋತ್ರ ಇಸ್ವೇ ಸ್ತೋತ್ರ ಇಸ್ವೇ ವಂದನೆಗಳು ಇಸ್ವೇ ಇಸ್ವೇ ನಿಮಗೆ ಸ್ತೋತ್ರ ಕೋಟಿ ಅನುಕೋಟಿ ಸ್ತೋತ್ರ ಕೋಟಿ ಅನುಕೋಟಿ ವಂದನೆಗಳು ಇಸ್ವೇ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರ ಕೋಟಿ ಅನುಕೋಟಿ ವಂದನೆಗಳು ಅಪ್ಪ ತಂದಿ ಅಪ್ಪ ತಂದಿ ಅಪ್ಪ ತಂದಿ ಅಪ್ಪ ತಂದಿ ಅಪ್ಪ ತಂದಿ ಓ ಅಪ್ಪ ತಂದಿ ಅಪ್ಪ ತಂದಿ ಅಪ್ಪ ತಂದಿ ಅಪ್ಪ ತಂದಿ ಓ ಇಸ್ವೇ 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 ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲಿರಿಯ 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 ಓ ಹಾಲಿರಿಯ ಇಸ್ವೇ 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 ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ 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 ಇಸ್ವೇ 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 ಓ ಇಸ್ವೇ 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 ಓ ಇಸ್ವೇ 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 ಓ ಇಸ್ವೇ 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 ಓ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಓ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಓ ಅಪ್ಪ ತಂದೆ ಅಪ್ಪ ತಂದೆ ಸ್ತೋತ್ರ ರಾಜ ಅಪ್ಪ ಸ್ತೋತ್ರ ರಾಜ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ತೋತ್ರ ರಾಜ ವಂದನೆಗಳ ರಾಜ ಹಾಲಿಲುಯ್ಯ 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 ಓ 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 ಹಾಲ 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 ಓ ಹಾಲ 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 ಓ ಹಾಲ 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 ಇಸ್ವೇ ಸ್ತೋತ್ರ 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 ಇಸ್ವೇ ವಂದನೆಗಳು ಇಸ್ವೇ ಸ್ತೋತ್ರ ರಾಜ ವಂದನೆಗಳ ರಾಜ ಆರಾಧನೆ ರಾಜ ಸ್ತೋತ್ರ ರಾಜ ಎಲ್ಲ ಯೋಚನೆ ಪ್ರಚೋದನೆ ಪ್ರಲೋಭನೆಗಳಿಗಾಗಿ ಬಲಹೀನತೆಗಳಿಗಾಗಿ ಸ್ತೋತ್ರ ರಾಜ ಎಲ್ಲ ಮನಸ್ಸಿನ ಹೋರಾಟಗಳಿಗಾಗಿ ಸ್ತೋತ್ರ ರಾಜ ಪ್ರಾರ್ಥನೆ ಅಡಚಣೆಗಳಿಗಾಗಿ ಸ್ತೋತ್ರ ರಾಜ
ಇವೆಲ್ಲವುಗಳಿಗಾಗಿ ಸ್ತೋತ್ರರಾಜ. ಪ್ರಾರ್ಥನಾ ತಂಡದೆಲ್ಲ ಮಕ್ಕಳಿಗಾಗಿ ಸ್ತೋತ್ರರಾಜ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರರಾಜ. ಇಡೀ ವಿಶ್ವದ ಎಲ್ಲ ಕುಟುಂಬಗಳಿಗಾಗಿ ಸ್ತೋತ್ರರಾಜ. ಅಪ್ಪ ತಂದೆಯೇ ಸ್ತೋತ್ರ 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 ಈಶ್ವ. ಅಪ್ಪ ಸ್ತೋತ್ರ 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 ಈಶ್ವ. ವಂದನೆಗಳಿಸುವೆ. ಹಾಲೆಲೂಯ್ಯ ಹಾಲೆಲೂಯ್ಯ ಹಾಲೆಲೂಯ್ಯ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಹಾಲೆಲೂಯ್ಯ 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 ಹಾಲೆಲೂಯ್ಯ. ದೇವರ ಪ್ರೀತಿ ಅಗಮ್ಯವಾದದ್ದು. ಈ ಬೆಳಗಿನ ಸುಪ್ರಭಾತದಲ್ಲಿ ಅಖಿಲ ವಿಶ್ವ ಮಧ್ಯಸ್ಥ ಪ್ರಾರ್ಥನೆಗಾಗಿ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರು ನಮ್ಮೊಡನಿದ್ದಾರೆ. ಓ ನನ್ನ ಸಹೋದರ ಸಹೋದರಿ, ದೇವರು ನಿನ್ನೊಡನಿದ್ದಾರೆ. ದೇವರು ನಮ್ಮೊಡನಿರುವ ಕಾರಣವೇ ಈ ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಾವು ನಮ್ಮ ದೇವರನ್ನು ಸ್ಮರಿಸಿ ಆರಾಧಿಸುತ್ತಿದ್ದೇವೆ. ಪ್ರಿಯರೇ, ನಿಮ್ಮಲ್ಲಿರುವ ಪ್ರೀತಿ ಅಚಲವಾದ ಪ್ರೀತಿ. ನಿಮ್ಮಲ್ಲಿರುವಂತಹ ಪ್ರೀತಿ ಶ್ರೇಷ್ಠವಾದ ಪ್ರೀತಿ. ನಿಮ್ಮಲ್ಲಿರುವಂತಹ ವಿಶ್ವಾಸ ದೃಢವಾದ ವಿಶ್ವಾಸ. ಆದುದರಿಂದಲೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ದೇವರ ಮುಂದೆ ಇದ್ದೀರಿ. ಈ ಪ್ರಾರ್ಥನೆಯಲ್ಲಿ ಎಷ್ಟೋ ಜನ ಭಾಗವಹಿಸುತ್ತಾರೆ. ಹಾಗೆ ಭಾಗವಹಿಸುತ್ತಿರುವಂತಹ ನೀವು ಭಾಗ್ಯವಂತರು. ಮನುಷ್ಯನು ಲೌಕಿಕವಾಗಿ ಪ್ರಾಪಂಚಿಕವಾಗಿ ಜೀವಿಸುವಾಗ ಈ ಬೆಳಗಿನ ಜಾವದಲ್ಲಿ ನಿದ್ರೆಯನ್ನು ತೊರೆದು ಲೋಕವನ್ನು ಯೋಚಿಸದೆ ಆ ದೇವರ ಮುಂದೆ ನೀವು ಕುಳಿತುಕೊಂಡಿದ್ದೀರಿ ಎಂದರೆ ನೀವೆಷ್ಟು ವಿಶ್ವಾಸ ಎಂಬುದನ್ನ, ದೇವರು ನಿಮ್ಮೊಡನಿದ್ದಾರೆ, ದೇವರು ನಿಮ್ಮನ್ನು ಕಾಯುತ್ತಾರೆ ಎಂಬುದರಲ್ಲಿ ಎಷ್ಟು ಸತ್ಯಾಂಶವಿದೆ. ಪ್ರೇರೊಂದು ಕ್ಷಣ ನಿಮ್ಮ ಹೃದಯದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಸೂಚನ ಹಸಿವಿನಲ್ಲಿದ್ದಾರೆ, ಊಟವಿಲ್ಲದೇ ಇದ್ದಾರೆ, ಒಂದೊತ್ತು ಊಟಕ್ಕಾಗಿ ತತ್ತರಿಸುತ್ತಾ ಇದ್ದಾರೆ. ದೇವರು ನಮಗೆ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಕಾಫಿ, ಸಂಜೆ ರಾತ್ರಿ ಊಟ, ಔದಾರ್ಯವಾಗಿ ಮೀನು ಮೊಟ್ಟೆ ಮಾಂಸ ಎಂಬುದಾಗಿ ಒಳ್ಳೊಳ್ಳೆಯ ಆಹಾರವನ್ನು ಭುಜಿಸುತ್ತಾ ಇದ್ದೇವೆ. ಎಷ್ಟೋ ಜನ ಬೇರೆವಾದಂತಹ ಏನು ಹೋಟೆಲ್ಗಳಲ್ಲಿ ಫಾಸ್ಟ್ ಫುಡ್ಗಳಲ್ಲಿ ಏನು ರುಚಿ ರುಚಿಯಾದ ಏನೇನು ಆಹಾರವನ್ನು ಊಟ ಮಾಡುತ್ತಾರೆ. ನಾವು ಸಹ ಮಾಡುತ್ತೇವೆ, ನೀವು ಮಾಡುತ್ತೀರಿ. ಆದರೆ ಒಂದು ಕ್ಷಣ ನಾವು ನೋಡುವ ಲೋಕದಲ್ಲಿ ಎಷ್ಟೋ ಜನ ಹಸುವಿನಿಂದ ನರಳುತ್ತಾ ಇದ್ದಾರೆ. ಒಂದು ಬನ್ನು ಸಿಕ್ಕಿದರೆ ಸಾಕು ಎಂದು ಕಾಯುತ್ತಾರೆ. ಒಂದು ಗಂಜಿ ಕುಡಿಲಿಕ್ಕೆ ಗಂಜಿ ಸಿಕ್ಕಿದರೆ ಸಾಕು ಎಂದು ಕಾಯುತ್ತಾರೆ. ಎಷ್ಟೋ ಜನ ಹಣವಿದ್ದರೂ ಊಟ ಮಾಡಲಾಗುತ್ತಾ ಇಲ್ಲ, ಹಸಿವು. ಕೋಟಿಗಟ್ಟಲೆ ಹಣವಿದ್ದರೂ ಅವರ ಕೈಯಿಂದ ಅವರ ತುತ್ತನ್ನು ತೆಗೆದು ಬಾಯಿಗೆ ತಿನ್ನಲಾಗುತ್ತಾ ಇಲ್ಲ. ಪ್ರಿಯರೇ, ಕೋಟಿಗಟ್ಟಲೆ ಹಣವಿದ್ದರೂ ಅವರ ಕೈಗಳಿಂದ ಅವರ ತುತ್ತನ್ನು ತೆಗೆದು ತಿನ್ನಲಾಗುತ್ತಾ ಇಲ್ಲ. ಹಸಿವು, ಅಯ್ಯೋ ಯಾರಾದರೂ ನನಗೆ ತಿನ್ನಿಸಿದ್ರೆ ಆಗುತ್ತಾ ಇತ್ತಲ್ಲ. ಎಷ್ಟೋ ಜನ ಅನ್ನವನ್ನ ಕೆಳಗೆ ಚೆಲ್ಲಿ ಬಾಯಿಯಲ್ಲಿ ತಿನ್ನುತ್ತಾ ಇದ್ದಾರೆ ಪ್ರಾಣಿಗಳಂತೆ. ದೇವರು ನಮಗೆ ಸುಭಿಷ್ಟವಾದ ಆಹಾರವನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನ ದಾರಿದ್ರ್ಯರಾಗಿ ರಸ್ತೆಯಲ್ಲಿ ಬಿದ್ದದನ್ನು ತಿನ್ನುತ್ತಾ ಇದ್ದಾರೆ, ತಿಪ್ಪೆಯಲ್ಲಿ ಬಿದ್ದದನ್ನು ತಿನ್ನುತ್ತಾ ಇದ್ದಾರೆ.
ಅವರೆಲ್ಲರನ್ನು ಸಮರ್ಪಿಸೋಣ. ಯೇಸುವೇ, ಯೇಸುವಿನಿಂದ ಕಂಗಾಲಾಗಿ ಒಂದೊಂದು ಹೊತ್ತು ಊಟಕ್ಕೂ ಸಹ ಪರಿತಪ್ಪಿಸುತ್ತಿರುವಂತಹ ಇಡೀ ವಿಶ್ವದ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಹಣವಿದ್ದರೂ ತಿನ್ನಲು ಇಲ್ಲ ಸ್ವಾಮಿ, ಹಸಿವು ಸ್ವಾಮಿ, ಅಮ್ಮ ನನಗೆ ಊಟ ಕೊಡುವಿರಾ, ಅಪ್ಪ ನನಗೆ ಊಟ ಕೊಡುವಿರಾ ಎಂದು ಕೇಳುವ ಶಬ್ದಗಳು ಸ್ವಾಮಿ. ಮನುಷ್ಯನಲ್ಲಿ ಹಣವಿದ್ದರೆ ಇಲ್ಲ ಸ್ವಾಮಿ, ಊಟ ಸಿಕ್ಕಬೇಕು ಸ್ವಾಮಿ, ಊಟ ತಿನ್ನಲು ಅನ್ನ ಇಲ್ಲ ಸ್ವಾಮಿ. ಎಷ್ಟೋ ಜನ ದಾರಿದ್ರ್ಯರಾಗಿ ತಿನ್ನಲು ಅನ್ನವಿಲ್ಲದೆ ಇದ್ದಾರೆ. ಎಷ್ಟೋ ಜನ ತಂದೆ ತಾಯಿಂದಿರು ಅತ್ತೆ ಮಾವಂದಿರು ಮನೆಯಲ್ಲಿ ಕುಳಿತು ನನ್ನ ಸೊಸೆ ನನಗೆ ಒಂದು ತುತ್ತು ಊಟ ಕೊಡುವಳೆ, ನನ್ನ ಮಗ ನನಗೆ ಮಗಳಿಗೆ ಊಟ ಕೊಡುವರೇ ಎಂಬುದಾಗಿ ಕಾಯುವಂತ ತಂದೆ ತಾಯಿಂದಿರಿದ್ದಾರೆ. ಹಸಿವಿನಲ್ಲಿ ಕೆಲವು ಬಾರಿ ಸೊಸೆಯಂದಿರ ಬಳಿ ಊಟ ಕೇಳಲು ಭಯ. ಭಯ ಎಷ್ಟೋ ಜನ ದಾರಿದ್ರ್ಯರಾಗಿ ರಸ್ತೆಯ ಬೀದಿಗಳಲ್ಲಿ ಬಿದ್ದುಕೊಂಡಿದ್ದಾರೆ. ಎಷ್ಟೋ ಜನ ಅನಾಥಾಶ್ರಮಗಳಲ್ಲಿ ವೃದ್ಧಾಶ್ರಮಗಳಲ್ಲಿದ್ದಾರೆ. ಕೆಲವು ಬಾರಿ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಊಟಕ್ಕೆ ಬರ ತಿನ್ನಲು ಊಟವಿಲ್ಲ. ನಾವು ಹೊಟ್ಟೆ ತುಂಬಾ ಊಟ ಮಾಡಿ ಮಲಗುತ್ತಾ ಇದ್ದೇವೆ, ಚೆಲ್ಲುತ್ತಾ ಇದ್ದೇವೆ. ಯೇಸುವೇ ಕರುಣಿಸಿರಿ ಸ್ವಾಮಿ. ಒಂದೊಂದು ಊಟಕ್ಕಾಗಿ ಪರಿತಪ್ಪಿಸುತ್ತಿರುವಂತಹ ಇಡೀ ವಿಶ್ವದ ಎಲ್ಲ ಮಾನವ ಕೋಟಿಯ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಯೇಸುವೇ ದಾರಿದ್ರ್ಯತನದಿಂದ ಊಟವಿಲ್ಲ, ಎಷ್ಟೋ ಕಡೆ ಕೆಲಸವಿದ್ದು ಊಟವಿಲ್ಲ, ಎಷ್ಟೋ ಕಡೆ ಬರಗಳ ನಿಮಿತ್ತವಾಗಿ ಆಹಾರವಿಲ್ಲ, ಮಳೆ ಚಂಡಮಾರುತದ ನಿಮಿತ್ತವಾಗಿ ಆಹಾರವೆಲ್ಲವೂ ಬಿತ್ತಿದೆಲ್ಲವೂ ನಾಶವಾಗಿ ಹೋಗಿದೆ, ಊಟವಿಲ್ಲ. ಎಷ್ಟೋ ಕಡೆ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಊಟವಿಲ್ಲ, ಯುದ್ಧ ಭೂಮಿಗಳಲ್ಲಿ ಯುದ್ಧ ನಡೆಯುತ್ತಿರುವಂತಹ ದೇಶಗಳಲ್ಲಿ ಊಟವಿಲ್ಲ. ಯೇಸುವೇ ಕರುಣಿಸಿರಿ ಸ್ವಾಮಿ. ಹಸುವಿನಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಪಿತಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್. ಸಮರ್ಪಿಸಿರಿ ನಿಮ್ಮ ಹೃದಯವನ್ನು, ತೆರೆದು ಕಣ್ಣುಗಳನ್ನು ಮುಚ್ಚುತ್ತಾ ಸಮರ್ಪಿಸಿರಿ. ಹಸುವಿನಿಂದ ನರಳುವವರಿಗಾಗಿ ಪ್ರಾರ್ಥಿಸಿರಿ. ಆರಾಧನೆ ಅಪ್ಪ ತಂದೆ, ನಿನಗೆ ಕೋಟಿ ಆದ ಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ಬೆಳಗಿನ ಸಮಯದಲ್ಲಿ ಹಸುವಿನಿಂದ ನರಳುತ್ತಿರುವಂತ ಇಡೀ ವಿಶ್ವದಲ್ಲಿ ಸ್ವಾಮಿ, ಹಸುವಿನಿಂದ ನರಳುತ್ತಿರುವಂತ ಎಲ್ಲ ಮಕ್ಕಳನ್ನ ದೇವ, ನಿನ್ನ ಪರಿಶುದ್ಧವಾದ ಉನ್ನತವಾದ ಆ ಕಲ್ವಾರು ರಕ್ತದಲ್ಲಿ ಬಂಧಿಸಿದ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪವಿತ್ರ ಆತ್ಮರ ಅಭಿಷೇಕವು ಎಲ್ಲಾ ಹಸಿದವರ ಮೇಲೆ ಇಳಿದು ಬರಲಿ ರಾಜ್ಯ ಸ್ವಾಮಿ. ಕುಟುಂಬದ ಸಮಸ್ಯೆಗಳಲ್ಲಿ ಜಂಜಾಟಗಳಲ್ಲಿ ಸಿಲುಕಿಕೊಂಡು ಹಸುವಿನಿಂದ ನರಳುತ್ತಿರುವಂತಹ ಮಕ್ಕಳು ಸ್ವಾಮಿ, ಅಪ್ಪ ಆ ಮಕ್ಕಳನ್ನು ಕಾದು ಸಂರಕ್ಷಿಸು ರಾಜ್ಯ. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಆದಿ ಬೀದಿಗಳಲ್ಲಿ ಸ್ವಾಮಿ, ದೇವಾಲಯದ ಬಳಿಯಲ್ಲಿ ಕುಳಿತು ಒಂದು ತುತ್ತು ಅನ್ನಕ್ಕಾಗಿ ಕೈ ಚಾಚುತ್ತಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಕರುಣೆ ಬಿಸಿಕೊಳ್ತೇನೆ ರಾಜ್ಯ. ಆ ಮಕ್ಕಳ ಮೇಲೆ ಕರುಣೆ ತೋರದೆಯ ತೋರು ಸ್ವಾಮಿ, ಅವರ ಕಣ್ಣೀರನ್ನು ಒರೆಸು ದೇವ. ಅಪಾಯಿಸಿರಿಯಂತಹ ಮಕ್ಕಳ ಎಲ್ಲ ದಾರಿದ್ರ್ಯಗಳು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ನೀಗಿ ಹೋಗಲಿ ಸ್ವಾಮಿ. ಅಪಾಯಿಸುವೆ ಬಾಯಾರದು ಜಿಂಕೆಯಂತೆ ಸ್ವಾಮಿ ನಿನ್ನ ಬಳಿಗೆ ಬರುವವರನ್ನು ಸ್ವಾಮಿ ಎಂದಿಗೂ ತಳ್ಳಿ ಬಿಡದೆ ಕಾದು ಸಂರಕ್ಷಿಸು ಸ್ವಾಮಿ. ಅಪಾಯಿಸುವೆ ನನ್ನನ್ನು ರಕ್ಷಿಸಿದಂತಹ ಮೋಟುಗೈಯಲ್ಲ, ನನ್ನ ಕಿವಿಯನ್ನು ಕಿವುಡಲ್ಲ ಎಂದು ಹೇಳಿದಲ್ಲ ಸ್ವಾಮಿ. ಆ ಮಕ್ಕಳನ್ನು ಸ್ವಾಮಿ ನಿನ್ನ ಕೈಗಳಿಂದ ಅಷ್ಟಗಳಿಂದ ಚಾಚಿ ಆ ಮಕ್ಕಳನ್ನು ಮುನ್ನಡೆಸು ದೇವ. ಅನೇಕ ಮಕ್ಕಳು ಸ್ವಾಮಿ ಹಸಿನ ನರಳುವಾಗ ರಾಜ್ಯ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡುವಂತ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಮಗೆ ಅನ್ನ ಪಾನವೆಲ್ಲವನ್ನು ಕೊಟ್ಟಿದ್ದೀರ ರಾಜ್ಯ, ನಾವು ಅವರ ಬಗ್ಗೆ ಕಿಂಚಿತ್ತೂ ಚಿಂತೆ ಮಾಡದೆ ಸ್ವಾಮಿ ನಮ್ಮದೇ ಆದಂತಹ ಸ್ವಾರ್ಥದಲ್ಲಿ ಬದುಕುತ್ತಿದ್ದೀರಿ ಸ್ವಾಮಿ. ನಮ್ಮನ್ನು ಸಮಿತಿ ಆ ಮಕ್ಕಳಿಗೆ ಉದಾರವಾದ ದಾನವನ್ನು ನೀಡುವಂತೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಯಾರಿಗಾದರೂ ನನ್ನ ನಾಮದಲ್ಲಿ ಒಂದು ಲೋಟ ನೀರನ್ನು ಕೊಟ್ಟರೆ ನನಗೆ ಕೊಟ್ಟಂತೆ ಎಂದು ನುಡಿದಿದ್ದಿರಲ್ಲ ಸ್ವಾಮಿ. ಅಪ್ಪ ಅನೇಕ ಮಕ್ಕಳು ಸ್ವಾಮಿ ಎಂದು ಹಸಿದಿದ್ದಾರೆ ರಾಜ್ಯ. ವಿಶೇಷವಾಗಿ ವೃದ್ಧಾಶ್ರಮದಲ್ಲಿ
ಅಲ್ಲಿ ಅನಾಥಾಶ್ರಮದಲ್ಲಿ ಇರುವಂತಹ ತಂದೆ ತಾಯಿಗಳನ್ನ ಕರೆಪ್ಪಿಸಿಕೊಡ್ತೇನೆ ಸ್ವಾಮಿ. ಅವರಿಗೆ ಮನ ಮಠ ಆಸ್ತಿ ಪಾಸ್ತಿ ಮಕ್ಕಳು ಎಲ್ಲವೂ ಇದ್ದಾರೆ ಸ್ವಾಮಿ. ಆ ಮಕ್ಕಳಿಂದ ಬೇರೆಯವರ ಕೈಯಲ್ಲಿ ಕೈ ಚಾಚಿ ಅನ್ನಕ್ಕಾಗಿ ಕಾದು ಕುಳಿತಿದ್ದಾರೆ ದೇವ. ಅಪಾಯಸಿಯ ಮಕ್ಕಳ ಆಸ್ತಿಯನ್ನು ನೀಗಿಸು ಸ್ವಾಮಿ, ಬಲಪಡಿಸು ರಾಜ. ಎಷ್ಟೋ ತಂದೆ ತಾಯಿಗಳು ಇಂದು ಅನೇಕ ರೀತಿಯಲ್ಲಿ ಅನೇಕ ಮಕ್ಕಳಿಗೆ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಅದೇ ತಂದೆ ತಾಯಿಗಳು ಇಂದು ಸ್ವಾಮಿ ಬೇರೆಯವರ ಕೈ ಚಾಚುವಂತ ಪರಿಸ್ಥಿತಿ ಅಸೀಗಾಗಿ ದೇವ. ಅಂತಹ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ಸ್ವಾಮಿ. ನಾನಾ ತರದ ರೋಗದ ಅವಸ್ಥೆಗಳನ್ನು ಸಿಲುಕಿಕೊಂಡು ಈಗ ಹಸಿವಿನಿಂದ ಕಂಗಲಾಗಿ ಹೋಗಿದ್ದಾರೆ ಸ್ವಾಮಿ. ಈಗ ರಾಜ ಏನಾದರೂ ಊಟ ಮಾಡಬೇಕೆಂಬ ಆಸೆ ಇದ್ದರೂ ಸ್ವಾಮಿ ಅಪಾಯಿಸಿ ಅದನ್ನು ತಿನ್ನಲು ಅಸಾಧ್ಯವಾಗದಂತೆ ನರಳುತ್ತಿದ್ದಾರೆ ದೇವ. ಅಂತಹ ಮಕ್ಕಳ ಮೇಲೆ ಕರುಣೆ ತೋರು ರಾಜ. ನಾವು ಎಷ್ಟೋ ಬಾರಿ ಅನೇಕ ಬಾರಿ ಅನ್ನಗಳನ್ನು ಸುರಿದಿದ್ದೇವೆ ಸ್ವಾಮಿ, ಅನೇಕ ಬಾರಿ ಅನ್ನಗಳನ್ನು ವೇಸ್ಟ್ ಮಾಡಿದ್ದೇವೆ ದೇವ. ಆದರೆ ಕಿಂತಿತ್ತು ಅವರ ಬಗ್ಗೆ ಚಿಂತೆ ಮಾಡದೆ ನಮ್ಮದೇ ಆದ ಸ್ವಾರ್ಥದಲ್ಲಿ ಜೀವಿಸಿದಂತ ಒಂದೊಂದು ಕ್ಷಣಗಳಿಗಾಗಿ ಸ್ವಾಮಿ ನಮ್ಮನ್ನು ಸಮಿಸು ರಾಜ. ಇಡೀ ವಿಶ್ವದಲ್ಲಿ ಸ್ವಾಮಿ ಭೂಕಂಪಗಳು, ಸುನಾಮಿಗಳು, ಅನೇಕ ರೀತಿಯ ಅನಾಥಗಳಲ್ಲಿ ಪ್ರಪಂಚದ ಪ್ರಕೃತಿ ವಿಕೋಪಗಳಿಗೆ ಸಿಲುಕಿಕೊಂಡು ಹೆಲಿಕಾಪ್ಟರ್ಗಳಲ್ಲಿ ಸ್ವಾಮಿ ಕೈ ಚಾಚಿ ಮೇಲಿಂದ ಎಸೆಯುವಾಗ ಅನ್ನಕ್ಕಾಗಿ ಸ್ವಾಮಿ ಅನೇಕ ಮಕ್ಕಳು ಕಣ್ಣೀರಿಂದ ಕೈ ಚಾಚುವಾಗ ರಾಜ. ಅಂತಹ ಎಲ್ಲಾ ಮಕ್ಕಳ ದಾರಿದ್ರ್ಯವನ್ನು ದಯ ಪಾಲಿಸಿಕೊಡು ಸ್ವಾಮಿ, ಬಿಟ್ಟು ಹೋಗಲು ರಾಜ. ಅಪಾಯಸಿ ಪವಿತ್ರ ಆತ್ಮರ ಕೃಪೆಯಿಂದ ಮಕ್ಕಳನ್ನು ಬಲಪಡಿಸು ಸ್ವಾಮಿ, ಹಸಿವನ್ನು ನೀಗಿಸು ರಾಜ. ಸ್ವಾಮಿ ಶ್ರೀನ ಈಗ ಸ್ವಾಮಿ ಪ್ರಾರ್ಥನಾ ತಂಡದಲ್ಲಿ ಸ್ವಾಮಿ ಕಷ್ಟದಲ್ಲಿ ಇರುವಂತಹ ಎಲ್ಲಾ ಹಸಿದ ಮಕ್ಕಳನ್ನು ಸಹ ನಿನ್ನ ಕರಳು ಎಪ್ಪಿಸಿಕೊಡ್ತೇನೆ ಸ್ವಾಮಿ. ನಮ್ಮ ನೆರೆಯವರು, ನಮ್ಮ ಸ್ನೇಹಿತರು, ನಮ್ಮ ಅಕ್ಕಪಕ್ಕದಲ್ಲಿರುವವರು, ನಮ್ಮ ಬಂಧು ಮಿತ್ರರು ಹಸಿದಂತ ಪರಿಸ್ಥಿತಿಯಲ್ಲಿ ಇರುವಾಗ ಸ್ವಾಮಿ ಅವರಿಗೆ ಪ್ರೀತಿಯ ಸಾಂತ್ವನದ ನುಡಿಗಳನ್ನು ಹೇಳಿ ನಮ್ಮ ಕೈಲಾದಂತ ಸಹಾಯವನ್ನು ಮಾಡುವಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ಪೂಜಾ ಕನ್ಯಾ ಮರೆ ಮನವರೇ ಎಲ್ಲ ಹಸಿದ ಮಕ್ಕಳನ್ನು ನಿನ್ನ ಪರಿಶುದ್ಧ ಪಾದಕ್ಕೆ ಒಪ್ಪಿಸಿಕೊಡುತ್ತಾ ಇಡೀ ವಿಶ್ವದ ಮಕ್ಕಳಿಗೆ ಬೇಕಾದಂತಹ ಆಹಾರವನ್ನು ದಯ ಪಾಲಿಸಿಕೊಡಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಪ್ರಾರ್ಥಿಸಿದನ್ನು ಹೊಂದಿಕೊಂಡಿದ್ದೇನೆ. ನನ್ನ ಪ್ರೀತಿ ಜೀವಳ ಒಡೆಯನೆ. ಆಮೇನ್ ಆಮೇನ್. ಒಂದನೇ ರಾಜ ಈ ಬೆಳಗಿನ ಜಾವಕ್ಕಾಗಿ ಕೋಟ್ಯವನ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳು ಸ್ವಾಮಿ. ಇವತ್ತು ನಾವೆಲ್ಲರೂ ಹಸಿದವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನಮಗಾದರೂ ನೀವು ಹೊಟ್ಟೆ ಕೂತು ತಿನ್ನಲು ಆಹಾರವನ್ನು ಕೊಟ್ಟಿದ್ದೀರಿ ಸ್ವಾಮಿ, ಕುಡಿಯಲು ನೀರನ್ನು ಕೊಟ್ಟಿದ್ದೀರಿ ಸ್ವಾಮಿ, ಬೇಕಾದ ವಸ್ತುಗಳನ್ನು ದಿನನಿತ್ಯ ನಮಗೆ ಪೂರೈಸಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಆದರೆ ಈ ಲೋಕದಲ್ಲಿ ಇವತ್ತು ಎಷ್ಟೋ ಮಕ್ಕಳು, ಎಷ್ಟೋ ಜನರು ಹಸಿವಿನಿಂದ ಇದ್ದಾರೆ ಸ್ವಾಮಿ. ಒಂದೊತ್ತು ಊಟಕ್ಕಾಗಿ ದಿನವಿಡೀ ಬಿಟ್ಟು ಬೇಡಿಕೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಇಂಥ ಎಲ್ಲ ಮಕ್ಕಳನ್ನು ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಹಸಿದ ಮಕ್ಕಳನ್ನು, ಅವರ ಕಣ್ಣೀರನ್ನು, ಅವರ ವೇದನೆಯನ್ನು, ಕಷ್ಟವನ್ನು ಅಪ್ಪ ತಂದೆ ನೋಡಿರಿ ಸ್ವಾಮಿ. ಈ ಹಸಿದ ಮಕ್ಕಳ ಕಣ್ಣೀರನ್ನು ಒರೆಸುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನ ಇವತ್ತು ಈ ಲೋಕದಲ್ಲಿ ಹಸಿದವರಿದ್ದಾರೆ ಸ್ವಾಮಿ, ಅವರಿಗಾಗಿ ಸಹಾಯ ಮಾಡುವ ಕೈಗಳು ಇವತ್ತು ಎಷ್ಟೋ ಇವೆ ಸ್ವಾಮಿ. ಇಂತಹ ಸಹಾಯ ಮಾಡುವ ಕೈಗಳನ್ನು ಆಶೀರ್ವದಿಸಿರಿ ಸ್ವಾಮಿ, ಕಣ್ಣೀರನ್ನು ಒರೆಸುವಂತಹ ಕೈಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಆಶ್ರಮದಲ್ಲಿ ಹಸಿದವರಿದ್ದಾರೆ ಸ್ವಾಮಿ, ಹಾಗೆ ಇವತ್ತು ಮಾರ್ಗದ ಬದಿಗಳಲ್ಲಿ ಬಿಚ್ಚು ಬೇಡುತ್ತಾ ಮಾರ್ಗದ ಬದಿಗಳಲ್ಲಿ ಮನೆ ಮನೆಗಳಲ್ಲಿ ಬಂದು ಒಂದು ಹೊತ್ತು ಊಟಕ್ಕಾಗಿ ತಮ್ಮ ಕೈಗಳನ್ನು ಸಾಕು ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ಈ ಹಸಿದ ಹೊತ್ತಲ್ಲಿ ಊಟಕ್ಕಾಗಿ ಬೇಡುತ್ತಿರುವಾಗ ಅವರಲ್ಲಿ ಇರುವ ರೋದನೆಗಳನ್ನು, ಕೂಗನ್ನು ನೀವು ನೋಡಿದ್ದೀರಿ ಸ್ವಾಮಿ. ಅಂತ ಎಲ್ಲಾ ಮಕ್ಕಳನ್ನು ಮುತ್ತಿರಿ ಸ್ವಾಮಿ, ಆಶೀರ್ವದಿಸಿರಿ ಸ್ವಾಮಿ. ಅಂತ ಎಲ್ಲ ಹಸಿದ ಮಕ್ಕಳಿಗೆ ಕೊಡುವಂತ ನಮ್ಮಲ್ಲಿ ಆದಂತ ಕೊಡುವ ಭಾಗ್ಯವನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ ಈ ಲೋಕದಲ್ಲಿರುವಂತಹ ಎಲ್ಲಾ ಹಸಿದ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ. ಅವರಿಗೆ ನಿಮ್ಮ ಪ್ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ತುಂಬಿರಿ ಸ್ವಾಮಿ. ಈ ಹಸಿದ ಮಕ್ಕಳ ಹಸಿವನ್ನು ನೀಗಿಸಲು ಶಕ್ತಿಯನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ ಈ ಹಸಿದ ಮಕ್ಕಳ ಕಣ್ಣೀರನ್ನು ಒರೆಸಿರಿ, ಅವರಿಗೆ ಧೈರ್ಯವನ್ನು ನೀಡಿರಿ ಸ್ವಾಮಿ, ಅವರಿಗೆ ಬೇಕಾದ ಕೃಪಾ ವರದಾನಗಳನ್ನು ಅನುಗ್ರಹಿಸಿರಿ ಸ್ವಾಮಿ. ಅವರಲ್ಲಿರುವ ಕಷ್ಟಗಳನ್ನು ದೂರ ಮಾಡಿ ಅವರು ಯಾವತ್ತೂ ಹಸಿದವರ
ಅವರ ಮನಸ್ಸನ್ನು ನೋಯಿಸದೆ ನಾವು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲ ಅವರ ಪ್ರೀತಿಯಿಂದ ಕಾಣುವಂತೆ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಈ ಸ್ವರ್ಗೀಯಾದ ತಂಡದಲ್ಲಿ ಬಂದ ಎಲ್ಲ ಹಸಿದ ಮಕ್ಕಳನ್ನು ನೀವು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಹಾಗೆ ಈ ಲೋಕದಲ್ಲಿ ಎಷ್ಟೋ ಜನರು ಇವತ್ತು ಪ್ರಳಯದಿಂದ, ಭೂಕಂಪದಿಂದ ಮನೆ ಮಠಗಳನ್ನು ಕಳೆದುಕೊಂಡು ಎಲ್ಲವನ್ನು ಕಳೆದುಕೊಂಡು ಹಸಿದವರಾಗಿದ್ದಾರೆ ಸ್ವಾಮಿ. ಅಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರನ್ನು ಪವಿತ್ರ ಆತ್ಮರಿಂದ ತುಂಬಿರಿ ಸ್ವಾಮಿ ಎಂದು ಪಿತಾ ಸುತ ಪವಿತ್ರ ಆತ್ಮ ನಾಮದಲ್ಲಿ ಪ್ರಾರ್ಥಿಸಲು ಉಳ್ಳ ತಂದೆಯೇ. ಆಮೇನ್. ಅಪ್ಪ ತಂದೆ, ಎಲ್ಲ ಆಸಿದವರಿಗೆ ಅನ್ನವನ್ನು ಅನ್ನದಾನವನ್ನು ನೀಡಲು ನಮಗೆ ಕೃಪೆಯನ್ನು ಕೊಡಬೇಕೆ. ಈ ಲೋಕದಲ್ಲಿ ಹಲವು ರಾಷ್ಟ್ರಗಳಲ್ಲಿ ಬರಗಾಲದಿಂದ ತತ್ತರಿಸಿ ಹೋಗಿ ಬೆಲೆ ಇಲ್ಲದೆ ಹೆಚ್ಚುವೆ ಎಷ್ಟೋ ಕುಟುಂಬಗಳು ನಾಶವಾಗುತ್ತಿವೆ. ಹೆಚ್ಚುವೆ ಹಸಿವು ಇದುವೆ, ಆಹಾರ ಬರುತ್ತದೆ. ಚಿಕ್ಕ ಮಕ್ಕಳು ಮತ್ತೊಬ್ಬರು ಊಟ ಮಾಡುವಾಗ ತಿನ್ನುವಾಗ ಅವರ ಮುಂದೆ ಬಂದು ನಿಲ್ಲುವ ಸನ್ನಿವೇಶವು ಹೆಚ್ಚುವೆ ಹಸಿವಿಗೆ ಹಸಿವಿನಿಂದ ನೋಡುವ ಸುಮಾರು ಮಕ್ಕಳಿದ್ದಾರೆ. ಇವರೆಲ್ಲರ ಮೇಲೆ ಕರುಣೆಯಾಗಿರಿಸುವೆ. ಬರಗಾಲಕ್ಕೆ ಬರಗಾಲದಿಂದ ಮಳೆ ಬೆಳೆ ಏನು ಇಲ್ಲದ ರಾಷ್ಟ್ರಗಳ ಆ ಕುಟುಂಬಗಳಿಗೆ ವಿಷಯ ನೆರವಾಗಿರಿಸಿ ಆ ರಾಷ್ಟ್ರಕ್ಕೆ ನೀವು ಮಳೆಯನ್ನು ಒರೆಸಿ ಅಲ್ಲಿನ ಅಭಿವೃದ್ಧಿಗೊಳಿಸಿ ಆ ಮಕ್ಕಳಿಗೆ ಅನ್ನವನ್ನು ಆಹಾರವನ್ನು ಒದಗಿಸಿ ಹಾಗೆ ಸುಮಾರು ಹಸಿದವರಿದ್ದರೆ ಈ ಲೋಕದಲ್ಲಿ ಅವರ ಮೇಲೆ ಕರುಣೆಯಾಗಿರಿ. ಅವರ ಮೇಲೆ ಕರುಣೆಯಾಗಿರಿ ಹೆಚ್ಚುವೆ. ಅವರಿಗೆ ಆಹಾರವನ್ನು ದೊರಕಿಸುವಂತೆ ಅವರ ಮೇಲೆ ಕೃಪೆಯಾಗಿರಿ. ಎಷ್ಟೋ ಜನರು ರಸ್ತೆ ಬದಿಗಳಲ್ಲಿ ಹೋಗುವಾಗ ಇದುವರಿದ್ದರೆ ಅವರ ಮೇಲೆ ಕರುಣೆಯಾಗಿರಿ. ಅವರಿಗೆ ಅವರ ಕೈಯನ್ನು ಚಾಚುವಾಗ ಅವರ ಮೇಲೆ ನಾವು ಕೈಯನ್ನು ತೋರಿಸಲು ನಮ್ಮ ಮೇಲೆ ಕರುಣೆಯಾಗಿತ್ತು. ನಮ್ಮ ಮೇಲೆ ನಮ್ಮಲ್ಲಿ ಜಯ ತೋರದೆ ಬರುವಾಗ ಅವರ ಮುಖವನ್ನು ನೋಡ ನಿಮ್ಮ ಮುಖವನ್ನು ನೋಡಲು ನಮ್ಮ ಮನಸ್ಸಿನಲ್ಲಿ ನಿಮ್ಮ ದುಃಖವನ್ನು ಕುಡಿಬೇಕು. ಇವರೆಲ್ಲರಿಗೂ ನಾವು ನಮ್ಮಂತೆ ಮತ್ತೊಬ್ಬರು ಹಾಗೆ ಅವರಿಗೆ ಆಹಾರವನ್ನು ಕೊಡಲು ಅವರಿಗೆ ಬೇಕಾದ ಸಹಾಯವನ್ನು ಕೊಡಲು ಅವರಿಗೆ ಕೃಪೆಯನ್ನು ಕೊಡಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ನಮ್ಮೆಲ್ಲರ ಮೇಲೆ ಕರುಣೆಯಾಗಿರಿ. ಯಾವಾಗ ನಾವು ಹಸಿವಿಗೆ ಆಹಾರವು ಸಿಗದೆ ಹೋಗುವ ಪರಿಸ್ಥಿತಿ ಇದೆ ಎಂದು ನಮಗೆ ತಿಳಿಯುತ್ತೇವೆ. ಇದನ್ನು ನಾವು ನಾವು ನೆನಪು ನೆನಪಿನಲ್ಲಿಟ್ಟುಕೊಂಡು ಅವರನ್ನು ಕಾಣಲು ನಮಗೆ ನೆರವಾಗಿದೆ. ಎಲ್ಲರನ್ನು ಸಮರ್ಪಿಸಿದ್ದೇನೆ. ಹಸಿವು 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 ಎಂಬಂತ ನೆನಪಿನಲ್ಲಿ ಬರುವಾಗ ಕಣ್ಣೀರಿಡುವ ಮಕ್ಕಳಿದ್ದರೆ ಈವಾಗ ಸಿಗುವ ಆಹಾರ ಮತ್ತೆ ಇನ್ನು ಯಾವಾಗ ಸಿಗುತ್ತದೆ ಎಂಬಂತಹ ಆ ಒಂದು ಸಮಯ ಇದ್ದರೆ ಅವರನ್ನು ಅನುಗ್ರಹಿಸಿರೆಂದು ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲರನ್ನು ಸಮರ್ಪಿಸುತ್ತಿದ್ದೇನೆ. ಆಮೇನ್. ಪ್ರಾರ್ಥಿಸಿ. ಪ್ರಾರ್ಥಿಸಿ.
ಅನಾಥ ಮಕ್ಕಳಿಂದ ಸ್ವಾಮಿ ಅಪ್ಪ ಅಂತ ಮಕ್ಕಳ ನೇರಳವಾಗಿ ಬಲವಾದ ಚಿತ್ರ ಮಕ್ಕಳಿಗೆ ಕಾಲಕ್ಕ ಅಪ್ಪ ಸಹಾಯ ಮಾಡವನ ಮನಸ್ಸನ್ನು ಎಲ್ಲರಿಗಿದೆ ಕಾಂಚಿರಿ ರಾಜ ಅಪ್ಪ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಮನಸ್ಸನ್ನು ಎಲ್ಲ ಮಕ್ಕಳಿಗಿದೆ ಕಾಂಚಿ ರಾಜ ಅಪ್ಪ ಒಂದು ಊಟಕ್ಕೆ ಸುಖಲದಂತೆ ನರಳಾರ್ತಿದ್ದರು ಸ್ವಾಮಿ ಅಂತ ಮಕ್ಕಳ ಮೇಲೆ ಕರುಣೆ ತೋರಿಸಿ ವಾದೆಯೇ ತೋರಿಸಿ ಸಹಾಯ ಮಾಡಿರಿ ಸ್ವಾಮಿ ಅಪ್ಪ ದೇವಿ ಚೈತನ್ಯ ದೇವರೇ ಈ ಜಗತ್ತದಲ್ಲಿ ಎಷ್ಟೋ ಜನರು ಜಗದಿತ್ತು ಸ್ವಂತ ಮಕ್ಕಳಿಗೆ ಸಹಾಯ ಮಾಡುವಂತಿಲ್ಲ ಚಿಕ್ಕನವರು ಸ್ವಾಮಿ ಚಿರಿಕಾಯಿಲ್ಲದೆ ಅನಾಥ ಮಕ್ಕಳಾಗಿ ನರಳಾರತಿದ್ದರು ಸ್ವಾಮಿ ಸ್ವಂತ ಮಕ್ಕಳ ಮೇಲೆ ಕಡಿಮೆ ತೋರಿದ್ರು ಆದರೆ ತೋರಿಸಿ ಅಪ್ಪ ನೇರಳಿ ತಂದೆ ಅಪ್ಪ ಎಲ್ಲ ಲೋಕದಲ್ಲಿ ಜಗತ್ತದಲ್ಲಿ ಎಷ್ಟೋ ಜನರು ಬಡತನ ನಿಧಾನರು ಸ್ವಾಮಿ ಅಂತ ಮಕ್ಕಳ ಮೇಲೆ ಕರುಣೆ ತೆರೆದಿದ್ದೇವಾದ ಸಹಾಯ ಮಾಡಿದ್ರು ಸ್ವಾಮಿ ಅಪ್ಪ ಚೈತನ್ಯಾದವರೇ ಎಲ್ಲ ಅಂಗವಿಕರ ಮೇಲೆ ಅನಾಥ ಮಕ್ಕಳ ಮೇಲೆ ಇವರ ಮೇಲೆ ಕರುಣೆ ತೊರೆದಿದ್ದೇವೆ ದಯ ತೊರೆದಿದ್ದೇವೆ ಸಹಾಯ ಮಾಡಿದ್ರು ಸ್ವಾಮಿ ಅಪ್ಪ ಒಂದಷ್ಟು ಓದಿಲ್ಲ ನಾವೆಲ್ಲ ಬಹಳ ಕಷ್ಟ ಪಡುತ್ತಿದ್ದರು ಸ್ವಾಮಿ ಬಹಳ ದುಃಖ ಪಡುತ್ತಿದ್ದರು ಸ್ವಾಮಿ ಎಲ್ಲ ಕುಟುಂಬದ ಮೇಲೆ ಕರುಣೆ ತೊರೆದಿದ್ದೇವೆ ತೊರೆದಿದ್ದೇವೆ ಸಹಾಯ ಮಾಡಿದ್ರೆ ಸ್ವಾಮಿ ಅಪ್ಪ ನೀವು ಎಷ್ಟೋ ಜನರು ಇವರಿದ್ದರು ಸ್ವಾಮಿ ಅನಾಥ ಮಕ್ಕಳಿದ್ದರು ಸ್ವಾಮಿ ಆ ಮಕ್ಕಳು ನಿಮ್ಮ ಪಾದಲ್ಲಿ ಸಮರ್ಪಣೆ ಮಾಡುತ್ತೀನಿ ಸ್ವಾಮಿ ಅಂತ ಮಕ್ಕಳ ಮೇಲೆ ಕರುಣೆ ತೋರಿದ್ರು ಅದೇ ತೊರೆದಿದ್ದೇವೆ ಸಹಾಯ ಮಾಡಿದ್ರು ಸ್ವಾಮಿ ಆಚರಿಸಿದ್ದೇನೆ ಅಪ್ಪ ನೀವೇ ಚೈತನ್ಯ ಇವರ ಶಾಸನ ತಂಡದಲ್ಲಿ ಎಲ್ಲ ಮಕ್ಕಳ ನೆರಳಾಗ ಆಚರಿಸಿದ್ದೇನೆ ಅಪ್ಪ ಶಾಸನ ಮಾಡಲು ಕಲಿಸಿಕೊಟ್ಟ ಬ್ರಗಾರಗಳನ್ನು ನೇರಳಾಗ ಆಚರಿಸಿದ್ದೇನೆ ಅವರ ಕುಟುಂಬದಲ್ಲಿ ಜಯಂತಿ ಸಂಘಟನೆ ಮೇಲೆ ಕಾಣಿಸಿದ ಪ್ರಕಾರ ರೈತರ ಮಕ್ಕಳ ನೇರಳವಾಗಿ ಆಚರಿಸುತ್ತೇನೆ ಮಕ್ಕಳಿಗೆ ಬುದ್ಧಿ ಶಕ್ತಿಗೆ ಅನುಸರಿಸಿದೆ ಕಾಲಕ್ಕ ಪ್ರಕಾರನ ನೇರಳವಾಗಿ ಆಚರಿಸುತ್ತೇನೆ ಎಲ್ಲ ಅವರ ಅನಾಥ ಮಕ್ಕಳ ಅಂಗವಿಟ್ಟು ನಾನು ಚಿಕ್ಕಂದವ್ರನ್ನ ಇದುವರ್ನ ನಿಮ್ಮ ಪಾತರಿಸಿ ಮಕ್ಕಳ ಮಾಡುತ್ತೇನೆ ಸ್ವಾಮಿ ಅಂತ ಮಕ್ಕಳ ಮೇಲೆ ಕರುಣೆ ತೊರೆದಿದೆ ವಾದಯ ತೊರೆದಿದ್ದೆಂದು ಸಹಾಯ ಮಾಡಿರಿ ಸ್ವಾಮಿ ಅಪ್ಪ ಅನಾಥ ಮಕ್ಕಳನ್ನು ನೋಡಿದ್ರ ಇದುವರನ್ನು ನೋಡಿದ್ರ ನೋಡಿದ್ರು ನಾವು ನೋಡಿದ್ರು ನೋಡ್ಲಾರ್ದಂಗ ಹೋಗಿದ್ದೇವೆ ಸ್ವಾಮಿ ನಮ್ಮ ಟೆನ್ಶನ್ ನಮಗೆ ಒಳ್ಳೆ ಮನಸ್ಸನ್ನು ಸಹಾಯ ಮಾಡುತ್ತೇನೆ ಸಹಾಯ ಮಾಡೋ ಮನಸ್ಸನ್ನು ದಯಪಾಲಿಸಿದ್ದೆ ಅಪ್ಪ ಪವಿತ್ರ ಆತ್ಮರ್ಯ ಆ ಮಕ್ಕಳ ಮೇಲೆ ಬರಜ ಅಪ್ಪ ಪವಿತ್ರ ಆತ್ಮರ್ಯ ಎಲ್ಲ ಅನಾಥ ಮಕ್ಕಳ ಮೇಲೆ ಬರಜ ಅಪ್ಪ ಪವಿತ್ರ ಆತ್ಮರ್ಯ ಎಲ್ಲ ಅನಾಥ ಮಕ್ಕಳ ಮೇಲೆ ಇವರ ಮೇಲೆ ಬುದ್ಧಿಗಳ ಮೇಲೆ ಹೇಳ್ಬಾರ್ತೇನೆ ಅವ್ರ ಮೇಲೆ ಕರುಣೆ ತೋರಿದ್ದೆ ವಾದಯ ತೋರಿದ್ದೆ ಸಹಾಯ ಮಾಡಿರಿ ಸ್ವಾಮಿ ಅಪ್ಪ ಎಲ್ಲ ಊರು ಬಡ ಮಕ್ಕಳ ನೇರಳಗಳ ಆಚರಿಸಿದ್ದೇನೆ ಎಲ್ಲ ಊರ ಅನಾಥ ಮಕ್ಕಳ ನೇರಳಗಳ ಆಚರಿಸಿದ್ರ ಅಪ್ಪ ಪವಿತ್ರಾತ್ಮರಿ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕರುಣೆ ತೋರಿದ್ದೇವಾದಯ ತೋರಿಸಿದ್ದೇನೆ ಸಹಾಯ ಮಾಡಿರಿ ಸ್ವಾಮಿ ಪಿತಾಸುತ ಪವಿತ್ರಾತ್ಮ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ ದೇವರ ವಾಕ್ಯವನ್ನು ಆಲಿಸೋಣ ಫಸ್ಟ್ ಪೇತ್ರ ಅಧ್ಯಾಯ ಒಂದು ವಾಕ್ಯ ಇದು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ ಫಸ್ಟ್ ಅಧ್ಯಾಯ ಐದು ವಾಕ್ಯ 21 ಒಳ್ಳೆದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ ಫಿಲಿಪಿಯನ್ ಅಧ್ಯಾಯ ಒಂದು ವಾಕ್ಯ 7 ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ ಇಶಾಯ ಅಧ್ಯಾಯ 44 ವಾಕ್ಯ 3 ನನ್ನ ಆಶೀರ್ವಾದವನ್ನು ಸುರಿಸುವೆನು ಜ್ಞಾನೋಕ್ತಿ ಅಧ್ಯಾಯ 8 ವಾಕ್ಯ 32 ನನ್ನ ಮಾರ್ಗಗಳನ್ನು ಅನುಸರಿಸುವರು ಧನ್ಯರೇ ಸರಿ ಇಶಾಯ ಅಧ್ಯಾಯ 43 ವಾಕ್ಯ 2 ನಾನು ನಿನ್ನ ಸಂಗಡ ಇರುವೆನು ಧರ್ಮೋಪದೇಶ ಕಾಂಡ ಅಧ್ಯಾಯ 28 ವಾಕ್ಯ 1 ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನು ಇಶಾಯ ಅಧ್ಯಾಯ 26 ವಾಕ್ಯ 4 ಯೋಹಾನನಲ್ಲಿ ಸದಾ ಭರವಸೆವಿಡೀರಿ ಕೀರ್ತನೆ ಅಧ್ಯಾಯ 37 ವಾಕ್ಯ 7 ಯೋಹಾನನಲ್ಲಿ ಯೋಹಾನನ ಸನ್ನಿಧಿಯಲ್ಲಿ ಶಾಂತನಾಗಿ ಕಾದಿರು ಇಶಾಯ ಅಧ್ಯಾಯ 61 ವಾಕ್ಯ 10 ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು ಕೀರ್ತನೆ ಅಧ್ಯಾಯ 145 ವಾಕ್ಯ 20 ಯೋಹಾನನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ ಇಶಾಯ ಅಧ್ಯಾಯ 60 ವಾಕ್ಯ 19
ನಿನ್ನ ದೇವರೇ ನಿನಗೆ ತೇಜಸ್ಸು. ಜಾಬ್ 10:33 ಮೌನವಾಗಿರು, ನಾನೇ ಮಾತಾಡುವೆನು. ಇಶಾಯ 10:41 ಯೋಹಾನನೆಂಬ ನಾನು ಪ್ರಸನ್ನನಾಗುವೆನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಈ ದಿನದ ಪ್ರಾರ್ಥನೆ. ನನ್ನ ಬಾಳಿನ ಬೆಳಕಾಗಿ ನಿನ್ನ ಜೀವನದ ಕತ್ತಲೆಯನ್ನು ಹೋಗಲಾಡಿಸುವ ಯೇಸು ಸ್ವಾಮಿಯೇ, ನಿಮ್ಮ ಪಾದ ಚರಣಗಳಿಗೆ ಮುತ್ತಿಡುತ್ತಾನೆ. ನಿಮ್ಮ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡಿದ್ದೇನೆ. ನನ್ನ ಜೀವನಕ್ಕೆ ನನ್ನ ಬಾಳಿನ ಚೇತನ ನೀವಾಗಿದ್ದೀರಿ. ಸುಂದರವಾದ ಬೆಳಗಿನ ಜಾಗದಲ್ಲಿ ನಿಮ್ಮ ಪೂಜ್ಯ ಮುಖವನ್ನು ನೋಡುತ್ತಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ವಿದೇಶಗಳಲ್ಲಿ ದುಡಿಯುವಂತಹ ಎಲ್ಲಾ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಅವರ ಕುಟುಂಬ, ಏಕಾಂಗಿತನ, ಮನಸ್ಸಿನ ಭಾರ, ಹೃದಯದ ವೇದನೆ, ಸಾಲದ ರೋಗಗಳು, ಹಲವಾರು ಹೋರಾಟಗಳ ಮಧ್ಯೆ ಸಂಗಾಲಾಗಿರುವವರ ಮೇಲೆ ಕರುಣೆ ತೋರಿರಿ. ಅವರ ಕಣ್ಣೀರನ್ನು ಹೋಗಲಾಡಿಸಿರಿ. ಪತಿ ಪತ್ನಿ ಮಕ್ಕಳಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಕ್ಷಮೆ, ಅನ್ಯೋನ್ಯತೆಯನ್ನು ಪಾಲಿಸಿರಿ. ಅವರ ಏಕಾಂಗಿತನದ ಬದುಕಿನಲ್ಲಿ ಕೂತು ಹೋಗದಂತೆ, ಯಾವ ಬಲಹೀನತೆಯ ಗೊಂದಲದಲ್ಲಿ ಸಿಕ್ಕದಂತೆ ಅವರನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಎಂದು ಪಿತಾಸ್ಪುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಜೀವವುಳ್ಳ ತಂದೆಯೇ, ಆಮೆನ್. ಆಮೆನ್. ಪ್ರಿಯರೇ, ಪ್ರಾರ್ಥನೆ ಎಂಬುದು ಪರಿಶುದ್ಧ. ಪ್ರಾರ್ಥನೆ ಎಂಬುದು ದೇವರೊಂದಿಗೆ ನಾವು ಮಾತನಾಡುವಂಥದ್ದು. ಪ್ರಾರ್ಥನೆ ಎಂಬುದು ಶಕ್ತಿ, ಹಾಗೂ ಪ್ರಾರ್ಥನೆ ಎಂಬುದು ನಮಗೆ ಬಿಡುಗಡೆಯನ್ನು ತರುವಂಥದ್ದು. ಮಾತ್ರವಲ್ಲ, ಪ್ರಾರ್ಥನೆ ಎಂಬುದು ನಮ್ಮನ್ನು ಪಾಪದ ಅರಿವನ್ನು ಹೆಚ್ಚಿಸಿ ಪಾಪ ಮಾಡದಂತೆ ಇರುವುದು. ಪ್ರಾರ್ಥನೆ ಎಂಬುದು ಪವಿತ್ರಾತ್ಮರನ್ನು ಧರಿಸಿಕೊಳ್ಳುವಂಥದ್ದು, ಹಾಗೂ ಪ್ರಾರ್ಥನೆ ಎಂಬುದು ನಮ್ಮನ್ನು ಸತ್ಯದ ಪಥದಲ್ಲಿ ನಡೆಸುವಂಥದ್ದು. ಪ್ರಿಯಾದರಿಂದ ಈ ಪ್ರಾರ್ಥನೆ ಕೇವಲ ಶಬ್ದವಾಗಬಾರದು, ಶಕ್ತಿಯಾಗಬೇಕು. ಒಂದು ಪಕ್ಷ ನಾವು ಪ್ರಾರ್ಥಿಸ್ತಾ ಇರಬೇಕಾದ್ರೆ ನೋಡಬಹುದು, ಕೆಲವರು ಕಿವಿ ಮುಚ್ಚಿ ಹೋಗ್ತದೆ. ನೀವು ಈಗ ಪ್ರಾರ್ಥನೆಯಲ್ಲಿದ್ದೀರಿ, ಸೊ ಪ್ರಾರ್ಥನೆ ಕೇಳ್ತಾ ಇದ್ರಿ, ಕೆಲವರ ಕಿವಿಗಳು ಮುಚ್ಚಿ ಹೋಗ್ತದೆ, ಅಂದ್ರೆ ಯಾವ ಶಬ್ದ ಕೇಳುದಿಲ್ಲ, ಅದು ಏನ್ ಪ್ರಾರ್ಥನೆ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ. ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಎಷ್ಟೋ ಜನರಿಗೆ ಈ ದಿನದ ಪ್ರಾರ್ಥನೆ ಓದಬೇಕಾದ್ರೆ ಅದು ಏನು ಗೊತ್ತೇ ಇಲ್ಲ, ಅಥವಾ ದೇವರ ವಾಕ್ಯ ಹೇಳಬೇಕಾದ್ರೆ ಏನು ಗೊತ್ತೇ ಇಲ್ಲ. ಒಬ್ರು ಪ್ರಾರ್ಥನೆ ಮಾಡಿದ್ರೆ ಗೊತ್ತೇ ಆಗೋದಿಲ್ಲ. ಅಂದ್ರೆ ಪ್ರಾರ್ಥನೆ ಇರ್ತೇವೆ, ಆದ್ರೆ ಏನ್ ಪ್ರಾರ್ಥನೆ ಮಾಡಿದ್ರು ಎಂಬುದು ಒಂದು ಚೂರು ಸಹ ಕಿವಿಗೆ ಹೋಗುದಿಲ್ಲ. ಕಾರಣ ಏನು ಗೊತ್ತುಂಟ? ಸೈತಾನ ನಮ್ಮ ಕಿವಿಯನ್ನು ಮುಚ್ಚುತ್ತಾನೆ. ಸೈತಾನ ನಮ್ಮ ಕಿವಿಯನ್ನು ಮುಚ್ಚುವಾಗ ನಮ್ಮ ಪ್ರಾರ್ಥನೆ ವ್ಯರ್ಥದ ಪ್ರಾರ್ಥನೆ ಆಗ್ತದೆ. ಅದರಿಂದ ಪ್ರಾರ್ಥನೆ ನನಗೂ ದೇವರಿರುವ ಒಂದು ಸಂಬಂಧ, ನಿಕಟವಾದ ಸಂಬಂಧ ಎಂಬುವಂತ ಅರಿವು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಪ್ರಾರ್ಥಿಸೋಣ. ಹಸಿವಿನಲ್ಲಿ ಕಂಗಾಲಾಗಿರುವ ಪ್ರತಿಯೊಬ್ಬರನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರ ಮುಖಾಂತರವಾಗಿ ಜಪಸರದ ಮೂಲಕವಾಗಿ ಅಮ್ಮ ಹಸಿವಿನಲ್ಲಿರುವವರಿಗಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ನಾವು ಭಿನ್ನಯಿಸೋಣ. ದೇವರು ನಮ್ಮ ಪ್ರಾರ್ಥನೆಯನ್ನು ತನ್ನ ಪೂಜ್ಯ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಆಲಿಸುತ್ತಾರೆ, ಹಾಗೂ ನಮ್ಮ ಬಾಯಿಂದ ಮನಪೂರ್ವಕವಾಗಿ ವಿಶ್ವಾಸದಿಂದ ಹೇಳುವ ಪ್ರಾರ್ಥನೆಯಿಂದ ದೇವರು ಸದುತ್ತರವನ್ನು ಕೊಡುತ್ತಾರೆ. ಅದರಿಂದ ಹಸಿದವರಿಗಾಗಿ ಪ್ರಾರ್ಥಿಸುವ, ಹಾಗೂ ನಾವು ನಮ್ಮ ಜೀವಿತದಲ್ಲಿ ಹಸಿದವರಿಗಾಗಿ ನಮ್ಮಿಂದಾದ ಸಹಾಯವನ್ನು ಮಾಡುವ, ಆಹಾರವನ್ನು ಕೊಡುವ, ಯಾರು ಅವಶ್ಯಕತೆ ಹಸಿವಿನ ಅವಶ್ಯಕತೆ ಇದ್ದಾರೋ ಅವರ ಆಹಾರವನ್ನು ಕೈಬಿಡಬೇಡಿ, ಅವರಿಗೆ ಊಟವನ್ನು ಕೊಡಿ. ಹಸಿವು ಎಂದು ಹೇಳಿದವರಿಗೆ ಇಲ್ಲ ಎಂದು ಹೇಳಬೇಡಿ. ಖಂಡಿತವಾಗಿ ದೇವರು ನಮ್ಮೆಲ್ಲರನ್ನ ಆಶ್ರವದಿಸ್ತಾರೆ. ಪ್ರಾರ್ಥಿಸಿ ಜಪಸರದ ಪ್ರಾರ್ಥನೆಯೊಂದಿಗೆ ನಾವು ವಿಶ್ವಾಸದಲ್ಲಿ